ಸಹೃದಯ ಬಂಧುಗಳೇ ನಮಸ್ಕಾರ. ಎಲ್ಲ ಸಮಸ್ತ ಕೋಟಿ ಕನ್ನಡಿಗರಿಗೆ, ಕನ್ನಡ ಭಾಷಾಭಿಮಾನಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅಲ್ಲಲ್ಲಿ ಚದುರಿ ಹೋಗಿದ್ದ ಕನ್ನಡವನ್ನೆಲ್ಲ ಒಗ್ಗೂಡಿಸಿ ಕರ್ನಾಟಕ ಅಂತ ನಾಮಕರಣ ಮಾಡಿದ ದಿನ ಇವತ್ತು. ಇದರ ಹುಟ್ಟಿಗೆ ಕಾರಣರಾಗಿರತಕ್ಕಂತಹ ಕನ್ನಡ ಕುಲಪುರೋಹಿತ ಶ್ರೀ ಆಲೂರು ವೆಂಕಟರಾವ್ ಅವರಂತಹ ಅನೇಕ ಮಹನೀಯರನ್ನು ಸಂಸ್ಮರಿಸುವ ದಿನ ಇವತ್ತು. ಅಧಿಕೃತವಾಗಿ 1956 ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ಉದಯ ಆಗಿದ್ರೂ ಕೂಡ ಅಧಿಕೃತವಾಗಿ 1973 ನವೆಂಬರ್ 1 ಅಂದಿನ ಮುಖ್ಯಮಂತ್ರಿ ದೇವರಾಜು ಅರಸು ಅವರ ಅವಧಿಯಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಹೇಳಿ ನಾಮಕರಣವನ್ನು ಮಾಡಿದ ಒಂದು ಸುಸಂದರ್ಭ, ಒಂದು ಸುದಿನ. ಇಂದು ನಮ್ಮ ಕನ್ನಡ ನಾಡು ಯಾವಾಗಲೂ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಹಾರೈಕೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಎಂತ ಅದ್ಭುತವಾದ ಸಾಲಿದು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಈ ಧ್ಯೇಯ ವಾಕ್ಯ ಸದಾ ನಮ್ಮ ಕಿವಿಗಳಲ್ಲಿ ಗುಯಿಗುಡ್ತಾ ಇರಬೇಕು. ರಾಜ್ಯೋತ್ಸವ ಅಂತ ಹೇಳಿದ್ರೆ ಅದು ಹುಟ್ಟುಹಬ್ಬದ ಹಾಗೆ ಆಗಬಾರದು. ಪ್ರತಿ ದಿನ ಪ್ರತಿ ಕ್ಷಣ ನಮ್ಮ ರಕ್ತದ ಧಮನಿ ಧಮನಿಗಳಲ್ಲಿ ಕನ್ನಡತನ ಹರಿದಾಡ್ತಾ ಇರಬೇಕು. ಆಗ ಮಾತ್ರ ಇದು ಜೀವಂತವಾಗಿರಲಿಕ್ಕೆ ಸಾಧ್ಯ. ಒಟ್ಟಾರೆ ಜನಸಾಮಾನ್ಯರ ನಿತ್ಯ ಬದುಕಿನಲ್ಲಿ ಒಂದಾಗಬೇಕು. ಕೋಟ್ಯಾಂತರ ಜನಮಾನಸದಲ್ಲಿ ಅವರ ನಿತ್ಯ ದೈನಂದಿನ ಬದುಕಿನಲ್ಲಿ ಬೆರೆತು ಹೋಗಬೇಕು. ಆಗ ಮಾತ್ರ ನಮ್ಮ ಕನ್ನಡ ಭಾಷೆ ನವನವೀನವಾಗಿರ್ತದೆ ಮತ್ತು ಅದು ಹಸಿರಿನಿಂದ ಕೂಡಿರ್ತದೆ. ಇಂದು ನಮ್ಮ ಕನ್ನಡ ಭಾಷೆ ಆಡುಭಾಷೆಯಾಗಿ, ಉಪಭಾಷೆಯಾಗಿ, ಪ್ರಾದೇಶಿಕ ಭಾಷೆಯಾಗಿ, ಆಡಳಿತ ಭಾಷೆಯಾಗಿ, ಸಾಹಿತ್ಯಿಕ ಅಭಿವ್ಯಕ್ತಿಯಾಗಿ, ಬದುಕಿನ ಭಾಷೆಯಾಗಿ, ಜೀವನ ಮತ್ತು ಜೀವನೋಪಾಯದ ನುಡಿಯಾಗಿ, ಅಸ್ತಿತ್ವದ ಭೂಮಿಕೆಯಾಗಿ, ಮನರಂಜನೆ, ಹಾಡು, ಹಸೆ, ಹಬ್ಬ, ಕುಣಿತ ಎಲ್ಲದರಲ್ಲಿ ತನ್ನ ಅಸ್ಮಿತೆ, ಛಾಪು ಮತ್ತು ಹೊಳಪನ್ನು ಮೈದುಂಬಿಕೊಂಡು ಇವತ್ತು ದೇಶ ಭಾಷೆಗಳಲ್ಲಿ ಮೊದಲ ಸಾಲಿನಲ್ಲಿ ನಿಂತಿದೆ. ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಪ್ರದಾಯ, ನಮ್ಮ ಪ್ರಾದೇಶಿಕ ಭಾಷೆಯ ತಾಕತ್ತು ಏನು ಅಂತ ಇಂದಿನ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಒಂದು ಏನು ಕಾಂತಾರ ಚಲನಚಿತ್ರ ಎಷ್ಟು ಮಟ್ಟಿಗೆ ಪ್ರಪಂಚದಾದ್ಯಂತ ಹೆಸರು ಮಾಡ್ತು ಅನ್ನೋದಕ್ಕೆ ಒಂದು ಜ್ವಲಂತ ಸಾಕ್ಷಿಯಾಗಿ ನಾವು ನೋಡ್ಬೋದು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೂಡುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು, ಇಂದು ಅದೇ ಗೋವರ್ಧನ ಗಿರಿಧಾರಿಯಾಗುತ್ತದೆ ಎನ್ನುವ ಕವಿ ಕುವೆಂಪು ಅವರ ನುಡಿ ನಮನಗಳನ್ನು ಕೇಳಿದ್ರೆ ನಮ್ಮ ಮೈನ ರೋಮಗಳೆಲ್ಲ ಸೆಟದ ನಿಂತು ಬಿಡ್ತಾರೆ. ಮಕ್ಕಳಿಗೆ ಎದೆ ಹಾಲು ಸರ್ವಶ್ರೇಷ್ಠ ಅಂತ ಹೇಳ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆಯು ಕೂಡ ಇದನ್ನು ಒಪ್ಪಿಕೊಂಡಿದೆ. ಹಾಗೆಯೇ ಮಕ್ಕಳಿಗೆ ತಾಯಿ ನುಡಿಯೂ ಕೂಡ ಅಷ್ಟೇ ಸರ್ವಶ್ರೇಷ್ಠವಾದದ್ದು ಅನ್ನೋದನ್ನು ನಾವು ಮರಿಬಾರದು. ತಾಯಿಯ ಹಾಲು ಮಗುವಿನ ದೇಹವನ್ನು ಸದೃಢಗೊಳಿಸಿದ್ರೆ ತಾಯಿ ನುಡಿ ಆ ಮಕ್ಕಳ ಮಾನಸಿಕ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಗಟ್ಟಿಗೊಳಿಸ್ತಾ ಹೋಗ್ತದೆ. ಕನ್ನಡ ಭಾಷೆ ಅತ್ಯಂತ ಪ್ರಾಚೀನವಾದ ಭಾಷೆ, ಅಷ್ಟೇ ವೈಭವಯುತವಾದ ಒಂದು ಭಾಷೆ. ಸುಮಾರು 2000 ವರ್ಷಗಳ ಇತಿಹಾಸ ಇರುವ ಕನ್ನಡ ಸಾಹಿತ್ಯ ಆದಿಕವಿ ಪಂಪನಿಂದ ಆರಂಭವಾಗಿ ಕುವೆಂಪು, ಬೇಂದ್ರೆ ಮೊದಲಾದವರು ಕೊಂಡಿಯಾಗಿ ಇಂದಿನ ತಲೆಮಾರಿನ ಆಕರ್ಷಕ ಬರಹಗಾರರ ವರೆವಿಗೂ ವಿಶಿಷ್ಟ ಪರಂಪರೆಯನ್ನು ಮೈದುಂಬಿಸಿಕೊಂಡಿದೆ. ಇದರ ಇತಿಹಾಸ ಎಷ್ಟು ಹಿಂದೆ ಹೋಗ್ತದೆ ಅಂತ ಹೇಳಿದ್ರೆ ಪ್ರಾಚೀನ ಗ್ರೀಕ್ ನಾಟಕಗಳಲ್ಲಿಯೂ ಕೂಡ ಕನ್ನಡದ ನುಡಿಗಟ್ಟುಗಳನ್ನು ಕಾಣಬಹುದು ಅನ್ನುವ ಉಲ್ಲೇಖವನ್ನು ನಾವು ಗಮನಿಸಿದ್ರೆ ಕನ್ನಡ ಸಾಹಿತ್ಯದ ಇತಿಹಾಸ ಎಷ್ಟು ವರ್ಷಗಳು ಹಿಂದಕ್ಕೆ ಹೋಗ್ತದೆ ಅನ್ನೋದನ್ನು ನಾವು ಗಮನಿಸಬಹುದು. ಸುಮಾರು 70,000 ಪದಗಳನ್ನು ಒಳಗೊಂಡಿರತಕ್ಕಂಥ ಒಂದು ಬೃಹತ್ ಕನ್ನಡ ಆಂಗ್ಲ ಭಾಷೆಯ ನಿಘಂಟು 1894 ಹೊರಬಂತು ಅಂತ ಹೇಳಿದ್ರೆ ರೆವರೆಂಡ್ ಫರ್ಡಿನಾಂಡ್ ಕಿಟಲ್ ಅವರು ಮಾಡಿರತಕ್ಕಂಥದ್ದು ನಮ್ಮ ಕನ್ನಡ ಭಾಷೆಯ ತಾಕತ್ತೇನು ಅಂತ ನಮ್ಗೆ ಗೊತ್ತಾಗ್ತದೆ. ಅದಕ್ಕೆ ಅಲ್ವೇ ಕನ್ನಡ ಭಾಷೆಯನ್ನ ಎಲ್ಲ ಭಾಷೆಗಳ ರಾಣಿ ಅಂತ ಕರೀತಾರೆ. ಇದನ್ನ ಕ್ವೀನ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಇದು ಭಾರತದ ಅತ್ಯಂತ ಹಳೆಯ ಭಾಷೆ.
ಜೇನುಗೂಡಿನಲ್ಲಿ ಹೇಗೆ ರಾಣಿ ಜೇನಿಗೆ ಅತ್ಯಂತ ಪ್ರಾಶಸ್ತ್ಯ ಇದೆಯೋ ಹಾಗೆ ಭಾರತೀಯ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಗೆ ಅಷ್ಟೇ ಪ್ರಾಶಸ್ತ್ಯ ಇದೆ ಅಂತ ಕೂಡ ನಾವು ಹೇಳ್ಬೋದು. ಬಂಧುಗಳೇ, ಕನ್ನಡದ ವಿಚಾರ ಬಂದರೆ ಕುವೆಂಪು ಅವರ ಮಾತನ್ನು ನಾವು ಯಾವತ್ತೂ ಮರಿಬಾರದು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಇದು ಕುವೆಂಪು ಅವರ ಮನದಾಳದ ನುಡಿ. ಒಬ್ಬ ತಾಯಿ ಭುವನೇಶ್ವರಿ ತನ್ನ ಕಂದಮ್ಮನಿಗೆ ಹೇಳ್ತಕ್ಕಂತಹ ಒಂದು ತೊಳಲು ನುಡಿ ಇದು. ಆಗಾಗ ನಮ್ಮ ಕನ್ನಡ ನಾಡು ನುಡಿ ಜಲ ಇವುಗಳ ಮೇಲೆ ಗದಪ್ರಹಾರ ಆಗ್ತಾನೇ ಇರುತ್ತೆ. ಆವಾಗ ನಾವು ಸೆಟ್ಟದು ನಿಲ್ಬೇಕಾಗ್ತದೆ. ಆ ಕಾರಣಕ್ಕೇನೆ ಕಪ್ಪೆ ಅರಭಟ್ಟನ ಶಾಸನದಲ್ಲಿಯೇ ನಮ್ಮಲ್ಲೊಂದು ಎಚ್ಚರಿಕೆಯ ಮಾತು ಬರ್ತದೆ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗ ವಿಪರೀತನ್ ಅಂತ ಹೇಳಿ. ಅಂದರೆ ನಾವು ಕನ್ನಡಿಗರು ಒಳ್ಳೆಯ ಥರ ಕಾಣಿಸ್ತೀವಿ, ಆದರೆ ನಮ್ಮನ್ನು ಯಾರೂ ಕೂಡ ದುರುಪಯೋಗ ಮಾಡಿಕೊಳ್ಬೇಡಿ. ನಾವು ಕನ್ನಡಿಗರು ಸಾಧುಗಳು ಅಂತ ಪರಿಭಾವಿಸೋದು ಬೇಡ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಒಳ್ಳೆಯವರಿಗೆ ನಾವು ಒಳ್ಳೆಯವರು, ಕೆಟ್ಟವರಿಗೆ ಅಷ್ಟೇ ಕೆಟ್ಟವರು ಅನ್ನುವ ಸಂದೇಶವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಕವಿಗಳು ಸಾರಿದ್ದಾರೆ. ನಾವು ತಿರುಗಿಬಿದ್ರೆ ಏನಾಗುತ್ತೆ ಅಂತ ಇತ್ತೀಚೆಗೆ ನಡೆದ ಒಂದು ಘಟನೆಯೇ ನಿಮಗೆ ಸಾಕ್ಷಿ ಆಗ್ತದೆ. ಗೂಗಲ್ನಲ್ಲಿ ಕನ್ನಡಿಗರೆಲ್ಲ ತಿರುಗಿಬಿದ್ದ ಮೇಲೆ ಗೂಗಲ್ನವರು ನಮ್ಮ ಕನ್ನಡ ಭಾಷೆಯನ್ನು ಕ್ವೀನ್ ಲ್ಯಾಂಗ್ವೇಜ್, ಲಿಪಿಗಳ ರಾಣಿ ಅಂತ ಹೇಳಿ ಪ್ರಕಟಿಸ್ತಾರೆ. ನಾವು ಕನ್ನಡಕ್ಕೆ ಎಂದಾದರೂ ಕುಂದು ಬಂದರೆ ತಪ್ಪದೆ ಅದನ್ನು ವಿರೋಧಿಸಬೇಕು. ನಮ್ಮ ಕೆಚ್ಚೆದೆಯ ಕನ್ನಡ ಭಾಷೆಗೆ ಇವರು ಯಾರ ಪ್ರಮಾಣ ಪತ್ರವೂ ಬೇಕಿಲ್ಲ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ತಾಳಗುಂದ ಶಾಸನ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಶಾಸನಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ನಮ್ಮ ಕನ್ನಡ ಭಾಷೆಯ ಇತಿಹಾಸ ಏನು ಅಂತ ಹೇಳಿ. ಭೂದಾನ ಚಳುವಳಿಯ ಹರಿಕಾರರಾಗಿದ್ದ ಶ್ರೀ ಆಚಾರ್ಯ ವಿನೋಬಾ ಭಾವೆಯವರು ಕನ್ನಡ ಲಿಪಿಯನ್ನು ಒಮ್ಮೆ ನೋಡಿ ಓದಿ ಅದನ್ನು ತಮ್ಮ ಕಣ್ಣಿಗೆ ಒತ್ತುಕೊಂಡು ಅತ್ಯಂತ ಸಂತೋಷದಿಂದ ಇದನ್ನು ಲಿಪಿಗಳ ರಾಣಿ ಅಂತ ನೂರಾರು ವರ್ಷಗಳ ಹಿಂದೆಯೇ ಹೇಳಿಬಿಟ್ರು. ಮೂಲತಃ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಮರಾಠಿ ಸಾಹಿತಿ ಆಗಿದ್ರೂ ಕೂಡ ಅವರು ಕನ್ನಡದ ಪ್ರೀತಿಯನ್ನು ನಾವು ಯಾರೂ ಕೂಡ ಮರಿಬಾರದು. ಆದಿತೀರ್ಥಂಕರ ಶ್ರೀ ಋಷಭನಾಥರು ತನ್ನ ಕುಮಾರಿಯರಾದ ಬ್ರಾಹ್ಮಿ ಮತ್ತು ಸುಂದರಿಯರಿಗೆ ಕನ್ನಡದ ಅಂಕಾಕ್ಷರಗಳನ್ನು ವಿವರಿಸುವ ಕಾರಣದಿಂದಾಗಿ ಈ ಅಕ್ಷರ ಲಿಪಿಗೆ ಬ್ರಾಹ್ಮಿ ಲಿಪಿ ಹಾಗೂ ಅಂಕ ಲಿಪಿಗೆ ಸುಂದರಿ ಲಿಪಿ ಎಂದು ಆ ಕಾಲಕ್ಕಾಗಲೇ ಕರೆದಿದ್ದರು ಅನ್ನುವ ಒಂದು ಉಲ್ಲೇಖವನ್ನು ಕೂಡ ನಾವು ಗಮನಿಸಬಹುದು. ಎಂತಹ ಅದ್ಭುತ ಭಾಷೆ ನಮ್ಮ ಕನ್ನಡ! ಇದು ರಸಗನ್ನಡ, ಇದು ಸವಿಗನ್ನಡ. 1675 ಮಹಾಲಿಂಗ ರಂಗ ಎನ್ನುವ ಕವಿಯ ವಾಣಿಯನ್ನು ಕೇಳಿದ್ರೆ ನಮಗೆ ರೋಮಾಂಚನ ಆಗ್ಬಿಡ್ತದೆ. ನಮ್ಮ ಭಾಷೆ ಎಷ್ಟು ಸರಳವಾದ ಭಾಷೆ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಸುಖೋಷ್ಣ ಸ್ಥಿತಿಯ ಹಾಲಿನಂದದಿ ನಮ್ಮ ಭಾಷೆ ಅಂತ ಹೇಳಿ ಕನ್ನಡದ ಭಾಷೆಯ ಮಹತ್ವವನ್ನು ಸಾರಿದ್ದಾರೆ. ಭಾರತೀಯ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತದ ಒಟ್ಟು ತಿರಳನ್ನು ಒಂದೇ ಪದ್ಯದಲ್ಲಿ ಸೆರೆ ಹಿಡಿಯುವ ತಾಕತ್ತು ನಮ್ಮ ಕನ್ನಡ ಭಾಷೆಗಿದೆ. ಕೇವಲ ಒಂದೇ ಪದ್ಯದಲ್ಲಿ ಅದನ್ನು ತುಂಬಿಸುವ ತಾಕತ್ತು ನಮ್ಮ ಕವಿಗಳಿಗಿದೆ. ಅದಕ್ಕೊಂದು ಉತ್ತಮವಾದ ಉದಾಹರಣೆ ಪಂಪ ರಚಿತವಾದ ವಿಕ್ರಮಾರ್ಜುನ ವಿಜಯ ಎನ್ನುವ ಮಹಾಕಾವ್ಯದಲ್ಲಿ ಕೇವಲ ಪಂಪ ಒಂದೇ ಒಂದು ಪದ್ಯದಲ್ಲಿ ಇಡೀ ಮಹಾಭಾರತದ ವ್ಯಕ್ತಿತ್ವದ ವ್ಯಕ್ತಿಗಳ ಅನಾವರಣವನ್ನು ಮಾಡಿರತಕ್ಕಂಥದ್ದು ಒಂದು ಜ್ವಲಂತ ಸಾಕ್ಷಿ. ಅದರದೊಂದು ಒಂದು ನುಡಿ ನಾನಿಲ್ಲಿ ಹೇಳ್ತೇನೆ. ಚಲದೊಳ್ ದುರ್ಯೋಧನಂ, ನನ್ನಿಯೊಳ್ ಇನತನಯನಂ, ಗಂಡಿನೊಳ್ ಭೀಮಸೇನಂ, ಬಲದೊಳ್ ಭದ್ರೇಶನ್, ಅತ್ಯುನ್ನತಿಯಳ್ ಅಮರ ಸಿಂಧೂದ್ಭವಂ, ಚಾಪವಿದ್ಯಾ ಬಲದೊಳ್ ಕುಂಭೋದ್ಭವಂ, ಸಾಹಸದ ಮುಹಿಮಿಯೊಳ್ ಫಲ್ಗುಣಂ, ಧರ್ಮದೊಳ್ ನಿರ್ಮಲ ಚಿತ್ತಂ, ಧರ್ಮಪುತ್ರಂ ಮಿಗಿಲ್, ಇವರ್ಗಳನ್ ಈ ಭಾರತಂ ಲೋಕಪೂಜ್ಯಂ ಅನ್ನುವ ಒಂದು ಪದ್ಯದಲ್ಲಿ ಇಡೀ ಮಹಾಭಾರತದ ಒಟ್ಟು ವ್ಯಕ್ತಿತ್ವದ ಅನಾವರಣವನ್ನು ಮಾಡಿ ಮಹಾಶ್ರೇಷ್ಠ ಕವಿ ಅಂತ ಅನ್ನಿಸ್ಕೊಂಡ. ಆ ಕಾರಣಕ್ಕೆ ಪಂಪನನ್ನ ಧಾತ್ರಿ ಒಳೆಯ ನಿಳಿಂಪಂ ಅನ್ನುವ ಮಾತಿನಲ್ಲಿ ಕರೀತಾರೆ. ನಾಗರಾಜ ಎನ್ನುವ ಕವಿ ಪಂಪ ಮಹಾಕವಿಯ ಬಗ್ಗೆ ಹೇಳಿರ್ತಕ್ಕಂಥ ಒಂದು ಮಾತು ಯಾವಾಗಲೂ ಕೂಡ ಪ್ರಸ್ತುತಿ. ಪಸರಿಪ ಕನ್ನಡ ಕೊಡೆಯ ನೋರ್ವನೆ ಸತ್ಕವಿ ಪಂಪ ನಾವಗಂ ಅಂತ ಕರೆದ ಪಂಪ ಮಹಾಕವಿಯನ್ನ. ಹೀಗೆ ಕವಿರಾಜ ಮಾರ್ಗದ ವಿಚಾರಗಳನ್ನು ನಾವು ನೋಡ್ತಾ ಹೋದರೆ ಅಲ್ಲೊಂದು ಪದ್ಯ ಬರ್ತದೆ. ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ.
ನಮ್ಮ ಕನ್ನಡ ನಾಡು ಅದರ ವಿಸ್ತಾರ ಎಷ್ಟಿತ್ತು ಮತ್ತು ಅದನ್ನು ಆಡ್ತಕ್ಕಂಥ ಭಾಷಿಗರು ಎಲ್ಲೆಲ್ಲಿ ವಾಸ ಮಾಡ್ತಿದ್ರು ಅನ್ನೋದಕ್ಕಂಥ ಉಲ್ಲೇಖವನ್ನು ಆ ಕವಿರಾಜ ಮಾರ್ಗಕಾರ ತೋರಿಸ್ಕೊಡ್ತಾನೆ. ಹಾಗೆಯೇ ಮುಂದುವರೆದ ಒಂದು ಮಾತಾಡ್ತಾನೆ, ಕುರಿತೋದರೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಕರೀತಾನೆ. ಏನಾಗಂತಂದ್ರೆ ಕುರಿತು ಓದದೇ ಕೂಡ ಕಾವ್ಯ ಪ್ರಯೋಗ ಮಾಡ್ತಕ್ಕಂತಹ ತಾಕತ್ತು ನಮ್ಮ ಕನ್ನಡಿಗರಿಗೆ ಇತ್ತು ಅಂತ ಹೇಳಿ ಈ ಜನಪದರನ್ನು ಮುಖ್ಯವಾಗಿಟ್ಟುಕೊಂಡು ಮಾತಾಡ್ತಾರೆ. ಹಾಗೆ ಮುಂದುವರೆದು ನಮ್ಮ ಅದ್ಭುತವಾದ ಮತ್ತೊಬ್ಬ ಕವಿ ಕುಮಾರವ್ಯಾಸ ಹೇಳ್ತಾನೆ, ಹಲಗೆ ಬಳಪವ ಪಿಡಿಯದೊಂದು ಅಗ್ಗಳಿಕೆ ಪದವಿಟ್ಟು ಅಳುಪದೊಂದು ಅಗ್ಗಳಿಕೆ ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ಕನ್ನಡಿಗರು ಪುನಃ ಪುನಃ ಬರೆದು ಅಳಿಸಿ ಬರೆಯುವ ಜಾಯಮಾನ ನಮ್ಮದಲ್ಲ, ಒಂದ್ಸತಿ ಬರೆದ್ರೆ ಮುಗಿದೋಯ್ತು ಅಂದ್ರೆ ಅಷ್ಟು ಸಾಹಿತ್ಯಿಕ ಪ್ರೌಢಿಮೆಯನ್ನ ನಮ್ಮ ಕನ್ನಡಿಗರು ಒಳಗೊಂಡಿದ್ರು, ಜ್ಞಾನಿಗಳು ಇದ್ರು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾನೆ. ಕನ್ನಡದ ಪ್ರೀತಿಯನ್ನ ನಮ್ಮ ರತ್ನನ ಪದಗಳಲ್ಲಿಯೂ ಕೂಡ ನೋಡಬಹುದು. ಜಿ ಪಿ ರಾಜರತ್ನಂ ಕನ್ನಡ ನಾಡು ಕಂಡ ಒಬ್ಬ ಸರ್ವಶ್ರೇಷ್ಠವಾದ ಕವಿಗಳು. ಅವ್ರು ಹೇಳ್ತಾರೆ, ನರ್ಗ ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಒಲಸಾಕಿದ್ರೂನೆ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನೇ ಕಾಣೆ. ಈ ಮಾತುಗಳು ನಮ್ಮ ಹೃದಯಾಂತರಾಳವನ್ನ ಎಲ್ಲೋ ಒಂದು ಕಡೆ ಹೊಕ್ಕಿ ನಮ್ಮನ್ನ ಜಾಗೃತರನ್ನಾಗಿ ಮಾಡಿಬಿಡುತ್ತೆ. ಪ್ರೀತಿಯ ಕನ್ನಡಿಗರೇ, ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಬೇಕು. ನಮ್ಮ ನಾಡು ನುಡಿ ನೆಲ ಜಲ ಈ ಎಲ್ಲ ವಿಚಾರಗಳಿಗೆ ಕುಂದು ಉಂಟಾದರೆ ಬಡಿದೆದ್ದು ನಿಲ್ಲಬೇಕು, ಗಟ್ಟಿ ದೊನೆಯಲ್ಲಿ ಮಾತಾಡಬೇಕು. ಇಂಜರಿಕೆ ಬೇಡ, ರಾಜಕೀಯ ಬೇಡ, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸಿ ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸು, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಕರ್ನಾಟಕ ಇದು ಬರಿಯ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಭಾಷೆ ಕೇವಲ ನುಡಿಯಲ್ಲ, ಇದು ನಮ್ಮ ಅಂತರಂಗದ ಮಾತು. ವೈಭವದ ಇತಿಹಾಸವುಳ್ಳ ನಾಡು ನಮ್ಮ ಕನ್ನಡ ನಾಡು, ಸಿರಿ ಸಂಸ್ಕೃತಿಯ ಬೀಡು ನಮ್ಮ ಕನ್ನಡ ನಾಡು, ಕಲೆ ಸಾಹಿತ್ಯದ ತವರೂರು ನಮ್ಮ ಕನ್ನಡ ನಾಡು. ಈ ಪುಣ್ಯ ನೆಲದಲ್ಲಿ ಜನಿಸಿದ ನಾವೇ ಧನ್ಯರಲ್ವೇ. ಸಿದ್ದಯ್ಯ ಪುರಾಣಿಕರ ಒಂದು ನುಡಿ, ಚಿರಕಾಲ ಬೆಳಗಲೆ ಕನ್ನಡ ದೀಪ, ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ, ಭಾರತಕ್ಕೆ ಬಲವಾಗಿ ಭವ್ಯ ದೀಪ, ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ, ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ. ಹೀಗೆ ನಮ್ಮ ಎಲ್ಲ ಕನ್ನಡಿಗರ ಹೃದಯಾಂತರಾಳದಲ್ಲಿ ಹಡತಿಗಳನ್ನು ಬಿತ್ತಿ ಹೋದವರು. ಹೀಗೆ ಶತಶತಮಾನಗಳಿಂದ ಕನ್ನಡ ಸಾಹಿತ್ಯ ನಮ್ಮ ಕಿವಿ ತೆರೆಯಿಸಿ ಶ್ರುತಿವಂತರನ್ನಾಗಿ ಮಾಡಿತು. ಶತಶತಮಾನಗಳಿಂದ ನಮ್ಮ ಕಣ್ಣನ್ನು ತೆರೆಸಿ ಅನಿಮಿಷ ದೇವತೆಗಳನ್ನಾಗಿಸಿತು. ಹೃದಯವನ್ನು ತೆರೆಸಿ ಪ್ರೇಮವನ್ನು ತುಂಬಿಸಿತು. ಬುದ್ಧಿಯನ್ನ ಸೂರ್ಯನಂತೆ ಪ್ರಕಾಶವನ್ನಾಗಿ ಮಾಡಿತ್ತು ಎನ್ನುವ ವರಕವಿ ಬೇಂದ್ರೆಯವರ ಮಾತುಗಳು ನಮ್ಮ ಕನ್ನಡ ತುಂಗ ಶಿಖರಕ್ಕೆ ತೆಗೆದುಕೊಂಡು ಹೋಗ್ತವೆ. ಕವಿ ಕುವೆಂಪು ಅವರೇ ಹೇಳಿರುವಂತೆ, ನಮ್ಮ ಕನ್ನಡ ನಾಡಿನ ನಿಜವಾದ ಸಾಮ್ರಾಟ ನೃಪತುಂಗನೇ ನಮ್ಮ ಚಕ್ರವರ್ತಿ, ಪಂಪನೇ ಇಲ್ಲಿ ಮುಖ್ಯಮಂತ್ರಿ. ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ಷಡಕ್ಷರ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ ಸಿರಿಗನ್ನಡ ಸರಸ್ವತಿಯ ವಜ್ರ ಕರ್ಣ ಕುಂಡಲ. ಬನ್ನಿ ಸ್ನೇಹಿತರೆ, ಕನ್ನಡಕ್ಕಾಗಿ ಕೈ ಜೋಡಿಸೋಣ, ಕನ್ನಡದ ಧ್ವಜವನ್ನು ವಿಶ್ವ ಮಟ್ಟದಲ್ಲಿ ಹಾರಾಡುವಂತೆ ಮಾಡೋಣ. ಪಂಪ ರನ್ನರ ನಚ್ಚು ಕನ್ನಡದ ಸೊಲ್ಲು, ಬಸವ ದೇವನ ಮೆಚ್ಚು ಹರಿಹರನ ಗೆಲ್ಲು, ನಾರಣಪ್ಪನ ಕೆಚ್ಚು ಬತ್ತಳಿಕೆ ಬಿಲ್ಲು, ಕನ್ನಡವ ಕೊಲುವ ಮುನ್ ಓ ಎನ್ನ ಕೊಲ್. ಕವಿ ಕುವೆಂಪು ಅವರ ಮಾತು ನಮಗೆ ಸಂದೇಶವಾಗಲಿ. ಸಹೃದಯ ಬಂಧುಗಳೇ, ಕೊನೆಯದಾಗಿ ನನ್ನದು ಒಂದು ವಿನಂತಿ, ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಹತ್ತಾರು ಭಾಷೆಗಳಲ್ಲಿ ನೀವು ವ್ಯವಹಾರ ಮಾಡಿ, ಆದರೆ ನಿಮ್ಮ ಹೃದಯ ಭಾಷೆ ಕನ್ನಡವಾಗಿರಲಿ. ರಕ್ತದ ನರನಾಡಿಗಳಲ್ಲಿ ಧಮನಿ ಧಮನಿಯಲ್ಲಿ ಕನ್ನಡ ಪ್ರೀತಿ ಉಕ್ಕುತ್ತಾ ಇರಲಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು, ಎಂದೆಂದಿಗೂ ನೀನು ಕನ್ನಡವಾಗಿರು. ಧನ್ಯವಾದಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾನು ನಿಮ್ಮ ಪ್ರೀತಿಯ ಕುಮಾರೇವಣ್ಣ ದೂರದ ಸಿಂಗಾಪುರ್ನಿಂದ. ಧನ್ಯವಾದಗಳು.